ಕರ್ನಾಟಕದ ಅಯೋಧ್ಯೆ ಅಂತಲೇ ಖ್ಯಾತಿಯಾಗಿರುವಂತಹ ದತ್ತಪೀಠದಲ್ಲಿ ದತ್ತ ಜಯಂತಿಗೆ ಕಾಫಿನಾಡ ಜಿಲ್ಲಾಡಳಿತ ಕಂಪ್ಲೀಟ್ ಆಗಿ ರೆಡಿ ಆಗ್ತಾ ಇದೆ ಜೊತೆಗೆ ಅತ್ತ ಹಿಂದೂಗಳು ಮಾತ್ರ ನಲವತ್ತೇಳು ವರ್ಷದ ಹೋರಾಟಗಳ ಫಲವಾಗಿ ದತ್ತಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕವಾಗಿರುವುದಕ್ಕೆ ಬಹಳ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಇವತ್ತಿನಿಂದ ಮೂರು ದಿನಗಳ ಕಾಲ ನಡೆಯುವಂತಹ ದತ್ತ ಜಯಂತಿಗೆ ನಾಡ ಖಾಕೆಗಳು ಸಿಕ್ಕಾಪಟ್ಟೆ ಹೈ ಅಲರ್ಟ್ ಆಗಿದ್ದಾರೆ ಜೊತೆಗೆ ಎಲ್ಲಾ ಕೂಡ ಬಿಗಿಭದ್ರತೆಯನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಅಲ್ಲಿ ತೆಗೆದುಕೊಳ್ಳಲಾಗಿದೆ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡೋಣ ದತ್ತಪೀಠದಲ್ಲಿ ಮೂರು ದಿನಗಳ కాల దత్త జయంతి సంభ్రమ కావినాడు సంపూర్ణ కేసరిమయ ಖಾಕಿ ಹದ್ದಿನ ಕಂಡು ಒಂದೆಡೆ ದತ್ತಪೀಠದಲ್ಲಿ ಪೂಜೆಗೈದು ಹೊರಬರ್ತಿರೋ ಹಿಂದೂ ಅರ್ಚಕರು ಮತ್ತೊಂದೆಡೆ ಕೇಸರಿ ಕಾಫಿ ಕಾಫಿನಾಡು ಮಗದೊಡೆ ಜಿಲ್ಲಾದ್ಯಂತ ಕಾಫಿನಾಡ ಖಾಕಿಗಳ ಹೈ ಅಲರ್ಟ್ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಪೊಲೀಸರ ರೂಟ್ ಮಾರ್ಚ್ ಕರ್ನಾಟಕದ ಅಯೋಧ್ಯೆ ಎಂದೇ ಕರೆಸುಕೊಳ್ಳೋ ಕಾಫಿನಾಡ ದತ್ತಪೀಠದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ದತ್ತ ಜಯಂತಿ ಸಂಭ್ರಮ ಹೀಗಾಗಿ ಹಿಂದೂ ಸಂಘಟನೆಗಳು ನಗರವನ್ನ ಕೇಸರಿಮಯವನ್ನಾಗಿಸಿದ್ರೆ ನಾಲ್ಕು ಸಾವಿರದ ಐನೂರಕ್ಕೂ ಅಧಿಕಾರಿ ಪೊಲೀಸರು ಜಿಲ್ಲೆಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಆದರೆ ಕಳೆದ ನಲವತ್ತೇಳು ವರ್ಷಗಳಿಂದ ದತ್ತಪೀಠದ ಉಮೇದುವಾರಿಕೆ ಹಾಗೂ ಹಿಂದೂ ಅರ್ಚಕರಿಗಾಗಿ ಹೋರಾಡ್ತಾ ಇದ್ದ ಹಿಂದೂ ಸಂಘಟನೆಗಳಿಗೆ ಈ ಬಾರಿ ಹಿಂದೂ ಅರ್ಚಕರಿಂದ ಪೂಜೆ ನೋಡುವ ಭಾಗ್ಯ ಲಭಿಸಿದೆ ಇಂದಿನಿಂದ ಮೂರು ದಿನ ಸರ್ಕಾರ ನೇಮಿಸಿರುವ ತಾತ್ಕಾಲಿಕ ಅರ್ಚಕರಿಂದ ದತ್ತಾತ್ರೇಯ ಸ್ವಾಮಿಗೆ ಪೂಜಾ ಕೈಂಕರ್ಯಗಳು ನಡೆಯಲಿವೆ ನಮ್ಮ ಮೊದಲ ಹಂತದ ಹೋರಾಟದಲ್ಲಿ ಜಯ ಕಂಡಿದ್ದೇವೆ ಅಂತಿದ್ದಾರೆ ಶಾಸಕ ಸಿಟಿ ರವಿ ಒಂದು ರೌಂಡ್ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸುಪ್ರೀಂ ಕೋರ್ಟ್ವರೆಗೂ ನ್ಯಾಯವನ್ನು ಪಡೆದಿದ್ದೀವಿ ಹಿಂದೂ ಅರ್ಚಕರ ನೇಮಕಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರವೂ ನಿರ್ಣಯ ತೆಗೆದುಕೊಂಡು ಹಿಂದೂ ಅರ್ಚಕರ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ ದರ್ಗಾ ಬೇರೆ ಪೀಠ ಪೀಠ ಬೇರೆ ವಾಸ್ತವಿಕ ಸತ್ಯ ಅಂಗೈ ಹುಣ್ಣಿನೂ ಅಷ್ಟೇ ಸ್ಪ ಸ್ಪಷ್ಟ ದರ್ಗಾನೆ ಬೇರೆ ಪೀಠನೇ ಬೇರೆ ಆ ಹೋರಾಟವನ್ನು ನ್ಯಾಯಾಲಯದಲ್ಲೂ ಮುಂದುವರಿಸ್ತೀವಿ ಸರ್ಕಾರಕ್ಕೂ ನಾನು ವಿಶೇಷ ಸಮಿತಿಯನ್ನು ರಚನೆ ಮಾಡಿ ಚುನಾವಣೆ ಸಮೀಪಿಸ್ತಾ ಇರುವುದರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾದ್ಯಂತ ಖಾಕಿ ಪಡೆ ನಾಲ್ಕು ಸಾವಿರದ ಐನೂರು ಪೊಲೀಸರೊಂದಿಗೆ ಹೈ ಅಲರ್ಟ್ ಘೋಷಿಸಿದ್ದು ಓರ್ವ ಎಸ್ಪಿ ನಾಲ್ವರು ಎಎಸ್ಪಿ ಹದಿನೇಳು ಡಿವೈಎಸ್ಪಿ ಮೂವತ್ತೊಂಬತ್ತು ಇನ್ಸ್ಪೆಕ್ಟರ್ ನೂರ ಐವತ್ತಾರು ಸಬ್ಇನ್ಸ್ಪೆಕ್ಟರ್ ಇನ್ನೂರ ಎಂಬತ್ತೈದು ಎಎಸ್ಐ ಎರಡ್ ಸಾವಿರದ ಐವತ್ತು ಕಾನ್ಸ್ಟೇಬಲ್ ಇನ್ನೂರು ಲೇಡಿ ಪೊಲೀಸ್ ಐನೂರು ಹೋಮ್ ಗಾರ್ಡ್ ಹದಿನೈದು ಕೆಎಸ್ಆರ್ಪಿ ಇಪ್ಪತ್ತೈದು ಡಿಆರ್ ಒಟ್ಟು ನಾಲ್ಕು ಸಾವಿರದ ಐನೂರು ಪೊಲೀಸರು ನೂರ ಐವತ್ತಕ್ಕೂ ಹೆಚ್ಚು ಸಿಸಿಟಿವಿಗಳು ಸಮಾಜದ ಶಾಂತಿ ಕಾಪಾಡಲು ಶ್ರಮಿಸುತ್ತಿವೆ ಜಿಲ್ಲೆಯಾದ್ಯಂತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಇಪ್ಪತ್ತೈದು ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ ಹಲವರಿಂದ ಬಾಂಡ್ ಬರೆಸಿಕೊಂಡಿದ್ದಾರೆ ಸಮಾಜದ ಶಾಂತಿ ಕದಡಿ ಸಾರ್ವಜನಿಕರ ನೆಮ್ಮದಿ ಹಾಳು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಡಿಸಿ ಹಾಗೂ ಎಸ್ಪಿ ಖಡಕ್ಕಾಗಿ ಎಚ್ಚರಿಸಿದ್ದಾರೆ ದತ್ತ ಜಯಂತಿ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಂಟರ್ ಬಾರ್ಡರ್ ಚೆಕ್ ಪೋಸ್ಟ್ ಒಂದು ಇಪ್ಪತ್ತೈದು ಮಾಡಿದ್ದೀವಿ ಅದರಲ್ಲಿ ಹದಿನಾಲ್ಕು ಬಾರ್ಡರ್ ಚೆಕ್ ಪೋಸ್ಟ್ ಇದೆ ಇನ್ನ ಉಳಿದಂತದ್ದು ಹನ್ನೊಂದು ಇಂಟರ್ ಸಿಟಿ ಚೆಕ್ ಪೋಸ್ಟ್ ಇರುತ್ತೆ ಸೊ ದಟ್ ಯಾರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇದೀಗಾಗಲೇ ಎಂಟು ದಿವಸದಿಂದ ಇಂಟರ್ ಬಾರ್ಡರ್ ಚೆಕ್ ಪೋಸ್ಟ್ ನಮ್ಮ ಜಿಲ್ಲೆಯ ಹದಿನಾಲ್ಕು ಕಡೆಯಲ್ಲೂ ಕೂಡ ಹಾಕೊಂಡಿದ್ದೇವೆ ಅದಲ್ಲದೆ ಈಗಾಗಲೇ ಒಂದು ವಾರದಿಂದ ಬೈಲೈನ್ ಪ್ಯಾಟ್ರೋಲಿಂಗ್ ಪ್ಯಾಟ್ರೋಲಿಂಗ್ ಬೈಕ್ ಪ್ಯಾಟ್ರೋಲಿಂಗ್ ಶುರು ಮಾಡಿದ್ದೀವಿ ಮತ್ತೆ ಎಲ್ಲ ಕಡೆ ಎ ಚೆಕ್ ಕೂಡ ಆಗ್ತಾ ಇದೆ ಹಿಂದಿನಿಂದ ಗುರುವಾರದವರೆಗೆ ಕಾಫಿ ನಾಡು ಚಿಕ್ಕಮಗಳೂರು ಬೂದಿ ಮುಚ್ಚಿದ ಕೆಂಡದಂತಿರೋದ್ರಲ್ಲಿ ಎರಡು ಮಾತಿಲ್ಲ ಸದಾ ತಣ್ಣಗಿರೋ ಕಾಫಿ ನಾಡಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದತ್ತ ಜಯಂತಿ ಮುಗಿಯಲಿ ಅನ್ನೋದು ಚಿಕ್ಕಮಗಳೂರಿಗರ ಆಶಯ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು